ಕ್ರಮಕ್ಕಾಗಿ ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು ನಮಿತಾ. ಥ್ಯಾಂಕ್ ಯು ದಶರಥ್ ಡೀಟೇಲ್ಸ್ ಗೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇದೀಗ ನೋಡಿ ಫೋಕಸ್ 18. नमस्कार. सीडी मोरु केस आयनोरु कोटी वासने सीडी गैंग प्लान एसआईटी महासाक्ष्य अज्ञातवासी रमेश कैगे सिक्किद्या ब्रह्मास्त्र मत्ते महानायकन बुड़के बंता सीडी केस वीडियो बगे स्फोटक माहिति बाय बिट्ला लेडी सीडी गैंग बगे सुळिवु कोट्ला युवती इदुवै होतिन फोकस 18 आटगार बेटेगार ಒಂದು ಸಿಡಿ ಮೂರು ಕೇಸ್ 500 ಕೋಟಿ ವಾಸನೆ ಸಿಡಿ ಗ್ಯಾಂಗ್ ಪ್ಲಾನ್ ಎಸ್ಐಟಿ ಗೆ ಮಹಾಸಾಕ್ಷ್ಯ ಅಜ್ಞಾತವಾಸಿ ರಮೇಶ್ ಕೈಗೆ ಸಿಕ್ಕಿದ್ಯ ಬ್ರಹ್ಮಾಸ್ತ್ರ ಜ್ವಾಲೆ ಬುಗಿಲಿದ್ದು ಒಂದು ತಿಂಗಳು ಉರುಳಿ ಹೋಗಿದೆ. ಆದ್ರೆ ಅದರ ಕಿಡಿ ಮಾತ್ರ ಇನ್ನೂ ಹೊತ್ತಿ ಉರಿತಾ ಇದೆ. ಸಿಡಿ ಸೀರಿಯಲ್ ಕಹಾನಿಗೆ ಒಂದಲ್ಲ ಒಂದು ಮೆಗಾ ಟ್ವಿಸ್ಟ್ ಸಿಗ್ತಾನೆ ಇದೆ. ಅದರಲ್ಲೂ ಯುವತಿಯನ್ನ ವಿಚಾರಣೆಗೆ ಒಳಪಡಿಸೋಕೆ ಪ್ರಾರಂಭಿಸಿದಾಗಿನಿಂದಲೂ ಒಂದಲ್ಲ ಒಂದು ಮಹತ್ವದ ಸುಳಿವು ಸಾಕ್ಷ್ಯ ಲಭ್ಯವಾಗ್ತಾನೆ ಇದೆ. ಸತತವಾಗಿ ಕಳೆದ 5 ದಿನಗಳಿಂದಲೂ ಎಸ್ಐಟಿ ಸಂತ್ರಸ್ತೆಯನ್ನ ಸುದೀರ್ಘ ಗಂಟೆಗಳ ಕಾಲ ವಿಚಾರಣೆ ಮಾಡಿದೆ. ಮಾರ್ಚ್ 30ರಿಂದಲೂ ಲೇಡಿಯನ್ನ ಡ್ರಿಲ್ ಮೇಲೆ ಡ್ರಿಲ್ ಮಾಡುತ್ತಿದೆ ಎಸ್ಐಟಿ ಟೀಮ್. ಅದರಲ್ಲೂ ಕಳೆದ 2-3 ದಿನಗಳಿಂದಂತೂ ಸುದೀರ್ಘ 6-8 ಗಂಟೆಗಳ ಕಾಲ ಯುವತಿಯನ್ನ ವಿಚಾರಣೆಗೆ ಒಳಪಡಿಸಲಾಯಿತು. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು, ಕ್ರಾಸ್ ಎಕ್ಸಾಮಿನೇಷನ್, ಮಹತ್ವದ ಸಾಕ್ಷ್ಯಗಳನ್ನು ಯುವತಿಯಿಂದ ಕಲೆಕ್ಟ್ ಮಾಡಿದ್ದಾರೆ ವಿಶೇಷ ತನಿಖಾಧಿಕಾರಿಗಳು. ಕೋರ್ಟ್ಗೆ ಹಾಜರಾಗ್ತಲೇ ಕೋರ್ಟ್ಗೆ ತನ್ನ ಹೇಳಿಕೆ ಸಲ್ಲಿಸುತ್ತಲೇ ಎತ್ತ ಸಚಿವ ಸ್ಥಾನ ಕಳೆದುಕೊಂಡು ಮಾನಹಾನಿ ಮಾಡಿಕೊಂಡು ಸಂಕಷ್ಟದಲ್ಲಿರೋ ಜಾರ್ಕಿಹೊಳಿ ಎದೆಬಡಿತ ಜೋರಾಗಿತ್ತು. ಯುವತಿ ಸಿಆರ್ಪಿಸಿ 164ರ ಅಸ್ತ್ರ ಎಸ್ಐಟಿ ಮುಂದೆ ಬಾಯಿಬಿಟ್ಟ ಸತ್ಯಗಳು ಜಾರ್ಕಿಹೊಳಿಯನ್ನೇ ಸಂಕಷ್ಟಕ್ಕೆ ಸಿಲುಕಿಸಿವೆ. ಒಂಟಿ ತೋಳ ಈಗ ಗಲಿಬಿಲಿಗೊಂಡಿದೆ. ರಮೇಶ್ ಜಾರ್ಕಿಹೊಳಿ ಈಗ ಕಂಗೆಟ್ಟು ಹೋಗಿದ್ದಾರೆ. ಒಂದು ಸೀಡಿಸುತ್ತ 3 ಕೇಸ್ಗಳು ಗಿರ್ಕಿ ಹೊಡಿತಿವೆ. ಅಷ್ಟೇ ಅಲ್ಲ, 500 ಕೋಟಿ ರೂಪಾಯಿ ವಾಸನೆ ಮೂಗಿಗೆ ಬಡದಿದೆ. ಸಿಡಿ ಗ್ಯಾಂಗ್ ಹಿಂದೆ ಬಿದ್ದಿರೋ ಎಸ್ಐಟಿಗೆ ಮಹಾಸಾಕ್ಷ್ಯ ಲಭ್ಯವಾಯಿತ. ಯುವತಿ ಪ್ರತ್ಯಕ್ಷ ಆಗುತ್ತಲೇ ಅಜ್ಞಾತವಾಸವಾಗಿರುವ ರಮೇಶ್ ಕೈಗೆ ಸಿಕ್ಕಿದ್ಯ ಹೊಸ ಬ್ರಹ್ಮಾಸ್ತ್ರ. ಈ ಪ್ರಕರಣದಲ್ಲಿ ಆಟಗಾರ ಯಾರು, ಬೇಟೆಗಾರ ಯಾರು? ಆಟಗಾರನ ಬುಡವನ್ನೇ ಅಲ್ಲಾಡಿಸ್ತಿದ್ದಾನ ಬೇಟೆಗಾರ, ಬೇಟೆಗಾರನನ್ನೇ ರಣಬೇಟೆಯಾಡ್ತಿದ್ದಾನ ಆಟಗಾರ? ಹೀಗೆ ಅನೇಕ ಕುತೂಹಲಗಳು ಹುಟ್ಟಿಕೊಂಡಿವೆ. ಇವೆಲ್ಲದರ ಬಗ್ಗೆ ಎಳೆ ಎಳೆಯಾಗಿ ನೋಡ್ತಾ ಹೋಗೋಣ. ಯುವತಿ ದಾಖಲಿಸಿದ್ದ ಅತ್ಯಾಚಾರ ಕೇಸ್. ಕೇಸ್ 2, ರಮೇಶ್ ಜಾರ್ಕಿಹೊಳಿ ದಾಖಲಿಸಿದ್ದ ಕೇಸ್. ಕೇಸ್ 3, ಪೋಷಕರು ದಾಖಲಿಸಿದ್ದ ಕಿಡ್ನಾಪ್ ಕೇಸ್. ಲೇಡಿ ಪ್ರತ್ಯಕ್ಷ ಆದಾಗಿನಿಂದಲೂ ಸತತವಾಗಿ ವಿಚಾರಣೆ ಮಾಡುತ್ತಿರೋ ಎಸ್ಐಟಿ ಶನಿವಾರ ಬೆಳಿಗ್ಗೆ 10 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಯುವತಿಗೆ ನೋಟಿಸ್ ನೀಡಿತ್ತು. ಒಂದು ಸೀಡಿಸುತ್ತ 3 ಕೇಸ್ಗಳು ಗಿರ್ಕಿ ಹೊಡೆತಿವೆ. ಅಷ್ಟಕ್ಕೂ ಈ 3 ಕೇಸ್ಗಳು ಯಾವುವು ಅನ್ನೋದನ್ನ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಯುವತಿ ದಾಖಲಿಸಿದ್ದ ಅತ್ಯಾಚಾರ ಕೇಸ್ ತನ್ನ ಲಾಯರ್ ಮೂಲಕ 2 ಪುಟಗಳಲ್ಲಿ ಸುದೀರ್ಘವಾಗಿ ಜಾರ್ಕಿಹೊಳಿ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದು ಸಂತ್ರಸ್ತೆ. ಎರಡನೇದಾಗಿ ಸದಾಶಿವನಗರ ಪೊಲೀಸ್ ಸ್ಟೇಷನ್ನಲ್ಲಿ ರಮೇಶ್ ಜಾರ್ಕಿಹೊಳಿ ದಾಖಲಿಸಿದ್ದ ದೂರು. ತನ್ನ ವಿರುದ್ಧ ರಾಜಕೀಯ ಪಿತೂರಿ ಹೂಡಲಾಗಿದ್ದು ಹಣಕ್ಕಾಗಿ ಡಿಮ್ಯಾಂಡ್ ಬೆದರಿಕೆ ದೂರನ್ನ ದಾಖಲಿಸಿದ್ರು ಮಾಜಿ ಸಚಿವರು. ಹಾಗೂ ಮೂರನೆಯದಾಗಿ ತಮ್ಮ ಮಗಳು ಕಿಡ್ನಾಪ್ ಆಗಿದ್ದಾಳೆಂದು ಪೋಷಕರು ಬೆಳಗಾವಿಯಲ್ಲಿ ದಾಖಲಿಸಿದ್ದ ದೂರು. ಈ 3 ಕೇಸ್ಗಳ ಬಗ್ಗೆ ಎಸ್ಐಟಿ ಎಲ್ಲಾ ಆಯಾಮದಲ್ಲೂ ತನಿಖೆ ನಡೆಸಿ ಮಾಹಿತಿ ಕಲೆ ಹಾಕ್ತಿದೆ.
ಶುಕ್ರವಾರ ಈ ಕೇಸ್ಗಳ ಬಗ್ಗೆ ಯುವತಿಯಿಂದ ವಿಶೇಷ ತನಿಖಾಧಿಕಾರಿ ಸ್ಟೇಟ್ಮೆಂಟ್ ಪಡೆದಿದ್ದರು. ಅದರ ಮುಂದುವರಿದ ಭಾಗವಾಗಿ ಶನಿವಾರ ಸಂತ್ರಸ್ತೆಯನ್ನ ಸುದೀರ್ಘವಾಗಿ ವಿಚಾರಣೆ ನಡೆಸಿದ್ರು ತನಿಖಾಧಿಕಾರಿ ಎಸಿಪಿ ಕವಿತಾ. ಸ್ಫೋಟಕ ಹೇಳಿಕೆ ಕೊಟ್ಟಲ ಯುವತಿ ತಾನೇ ವಿಡಿಯೋ ಮಾಡಿದ್ದಾಗಿ ಒಪ್ಪಿಕೊಂಡ್ಲ ಲೇಡಿ. ಕಳೆದ 5 ದಿನಗಳಿಂದ ಎಸ್ಐಟಿ ಸಂತ್ರಸ್ತೆಯಿಂದಾಗಿದೆ. ಎಲ್ಲಾ ರೀತಿಯ ಮಾಹಿತಿಯನ್ನ ಕಲೆ ಹಾಕಿದೆ. ಪ್ರಕರಣಕ್ಕೆ ಸಂಬಂಧಿಸಿದ ಎಂಚಿಂಚು ಮಾಹಿತಿಯನ್ನು ಸಣ್ಣ ಸುಳಿವು ಸಿಕ್ಕರು ಕೂಡ ಆ ಕುರಿತು ಕೂಡ ತನಿಖೆ ನಡೆಸುತ್ತಿದೆ. ಇನ್ನು ಈ ಪ್ರಕರಣದ ಮೇನ್ ಮ್ಯಾಟರ್ ಅಂದ್ರೆ ಅದುವೇ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎನ್ನಲಾದ ವಿಡಿಯೋ. ಇದರ ಬಗ್ಗೆ ಎಸ್ಐಟಿಗೆ ಮಹತ್ವದ ಸಾಕ್ಷಿ ಲಭ್ಯವಾಗಿದ್ದು ಈ ಬಗ್ಗೆ ಯುವತಿಯೇ ಬಾಯ್ಬಿಟ್ಟಿದ್ದಾಳೆ. ತನಿಖಾಧಿಕಾರಿ ಎಸಿಪಿ ಕವಿತಾ ಕೇಳಿದ ಪ್ರಶ್ನೆಗೆ ತಾನೇ ವಿಡಿಯೋ ಮಾಡಿರುವುದಾಗಿ ಬಾಯ್ಬಿಟ್ಟಿದ್ದಾಳೆ. ಲೈಂಗಿಕ ದೌರ್ಜನ್ಯ ವಿಡಿಯೋ ಮಾಡಿದ್ಯಾರು? ನಾನೇ ವಿಡಿಯೋ ಮಾಡಿರೋದು. ನೀವೇ ವಿಡಿಯೋ ಮಾಡುವಂತಹ ಅನಿವಾರ್ಯತೆ ಏನಿತ್ತು? ರಮೇಶ್ ಜಾರಕಿಹೊಳಿ ಅವರ ಮಾನಸಿಕ ಹಿಂಸೆ ತಾಳಲಾರದೆ ವಿಡಿಯೋ ಮಾಡಿದೆ. ನಿಮ್ಮ ಬಳಿ ಇರೋ ವಿಡಿಯೋ ಸಾಕ್ಷಿ ಕೊಡಿ. ಹಾಂ ಇದೆ, ಕೊಡ್ತೀನಿ. ಹಣಕ್ಕಾಗಿ ಜಾರಕಿಹೊಳಿ ಅವರಿಗೆ ಬ್ಲಾಕ್ ಮೇಲ್ ಮಾಡಿದ್ರ? ಬ್ಲಾಕ್ ಮೇಲ್ ಮಾಡಬೇಕು ಅಂತ ಯಾವುದೇ ಯೋಚನೆ ಇರಲಿಲ್ಲ. ಆದ್ರೆ ಬೇರೆ ಯಾರಾದ್ರೂ ಬ್ಲಾಕ್ ಮೇಲ್ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಸಿಡಿ ಗ್ಯಾಂಗ್ ಆಗಿ ಎಸ್ಐಟಿ ತಲಾಶ್. ಹೇಗೆ ವಿಡಿಯೋ ತಾನೇ ಮಾಡಿದ್ದು ಅನ್ನೋದ್ರ ಮೂಲಕ ವಿಚಾರಣೆ ವೇಳೆಯಲ್ಲಿ ಹಲವು ಊಹಾಪೋಹಗಳಿಗೆ ತೆರೆ ಎಳೆದ್ಲು ಲೇಡಿ. ಹಾಗೂ ಇದರ ಜೊತೆ ಜೊತೆಗೆ ಪ್ರಕರಣದ ಮಾಸ್ಟರ್ ಮೈಂಡ್ಗಳು, ಮೇನ್ ಕಿಂಗ್ ಪಿನ್ಗಳನ್ನ ವಿಚಾರಣೆಯಲ್ಲಿ ಟಾರ್ಗೆಟ್ ಮಾಡಲಾಯಿತು. ಕಳೆದ 1 ತಿಂಗಳಿನಿಂದ ಖಾಕಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಯಾಮಾರಿಸ್ತಿರೋ ಸಿಡಿ ಸೂತ್ರಧಾರರ ಮೇಲೆ ಎಸ್ಐಟಿ ಈಗ ಹದ್ದಿನ ಕಣ್ಣು ಇಟ್ಟಿದೆ. ಸಿಡಿ ಪ್ರಕರಣದಲ್ಲಿ ಸಂತ್ರಸ್ತೆಗೆ ಸಿಡಿ ಗ್ಯಾಂಗ್ ಬ್ಲಾಕ್ ಮೇಲ್ ಕೆಲಸ ಮಾಡ್ತಿದ್ಯಾ ಅನ್ನೋ ಅನುಮಾನ ಎಸ್ಐಟಿಗೆ ಮೂಡಿದೆ. ಯುವತಿಯಿಂದ ಸಿಡಿ ಪಡೆದು ಬ್ಲಾಕ್ ಮೇಲ್ ಕೆಲಸ ನಡೆದಿತ್ತ? ಇದೇ ದಾರಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸಿದ್ರು. ಎಸ್ಐಟಿ ನಡೆಸಿದ್ದ ವಿಚಾರಣೆಯಲ್ಲಿ ಸಿಡಿ ಕೋರರ ಬಗ್ಗೆ ಸಂತ್ರಸ್ತೆಗೆ 10 ಹಲವು ಪ್ರಶ್ನೆಗಳನ್ನ ಕೇಳಿದ್ರು ಎಸ್ಐಟಿ ಅಧಿಕಾರಿಗಳು. ಸಿಡಿ ಗ್ಯಾಂಗ್ನವರು ಹೇಗೆ ಪರಿಚಯ ನಿಮ್ಗೆ? ಅವರಲ್ಲಿ ಒಬ್ನು ನನ್ನ ಯೂನಿವರ್ಸಿಟಿಯಲ್ಲಿ ಓದಿದ್ದ, ಹಾಗಾಗಿ ಅವನು ಪರಿಚಯ. ಆತನ ಮೂಲಕ ಮತ್ತೊಬ್ರು ಕೂಡ ಪರಿಚಯ ಆದ್ರು. ಸಿಡಿ ಗ್ಯಾಂಗ್ ನಲ್ಲಿ ಇರೋರಿಗೆ ಸಿಡಿ ಕೊಟ್ಟಿದ್ರ? ನನಗೆ ಅನ್ಯಾಯ ಆಗಿದೆ ಅಂತ ನಾನು ಅಳಲು ತೋಡಿಕೊಂಡಿದ್ದೆ. ಈ ವೇಳೆ ಇದಕ್ಕೆ ಸಂಬಂಧಿಸಿದಂತೆ ಏನಾದ್ರೂ ವಿಡಿಯೋ ಇದೆಯಾ ಅಂತ ಕೇಳಿದ್ರು. ಅತ್ಯಾಚಾರ ಸಂಬಂಧ ಸೂಕ್ತ ಸಾಕ್ಷಿ ಇಲ್ಲದಿದ್ರೆ ಕಷ್ಟ ಅಂತ ಅಂದಿದ್ರು. ಅವರ ಮಾತಿನಂತೆ ವಿಡಿಯೋ ಚಿತ್ರೀಕರಿಸಿ ಸಿಡಿ ಗ್ಯಾಂಗ್ ನಲ್ಲಿ ಒಬ್ರಿಗೆ ಕೊಟ್ಟಿದ್ದೆ. ಈ ವಿಡಿಯೋ ರಿಲೀಸ್ ಮಾಡಿದ್ಯಾರು? ವಿಡಿಯೋ ವೈರಲ್ ಮಾಡಿದ್ದು ಯಾರಂತಾನೆ ನನಗೆ ಗೊತ್ತಿಲ್ಲ. ಟಿವಿಯಲ್ಲಿ ಬಂದಾಗ್ಲೇ ನನಗೆ ವಿಡಿಯೋ ರಿಲೀಸ್ ಆಗಿರೋದು ಗೊತ್ತಾಗಿದೆ. ಸಿಡಿ ರಿಲೀಸ್ ಆದ ನಂತರ ಸಿಡಿ ಗ್ಯಾಂಗ್ ನಲ್ಲಿ ಯಾರಾದ್ರೂ ನಿಮ್ಮ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರಾ? ಸಿಡಿ ಬಿಡುಗಡೆ ಬಳಿಕ ಯಾರೊಬ್ರು ಕೂಡ ನನ್ನ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇಲ್ಲ. ಯಾರು ಎಲ್ಲಿದ್ದಾರೆ ಅನ್ನೋದೇ ನನ್ ಗೊತ್ತಿಲ್ಲ. ಎಸ್ಐಟಿಗೆ ಸಿಕ್ತ ಇಬ್ಬರು ಸಿಡಿ ಕೋರರ ನಂಬರ್. ಹೀಗೆ ಸಿಡಿಕೋರರ ಬಗ್ಗೆಯೂ ಕೆಲವೊಂದು ಮಹತ್ವದ ವಿಚಾರಗಳನ್ನ ಬಾಯ್ಬಿಟ್ಟಿದ್ದು, ಆಕೆಯ ಜೊತೆ ಸಂಪರ್ಕದಲ್ಲಿದ್ದ ಸಿಡಿ ಗ್ಯಾಂಗ್ನ ಇಬ್ಬರ ಮೊಬೈಲ್ ನಂಬರ್ ಅನ್ನು ಕೂಡ ಎಸ್ಐಟಿಗೆ ಯುವತಿ ನೀಡಿದ್ದಾಳೆ. ಈ ನಂಬರ್ಗಳ ಮೇಲೆ ಎಸ್ಐಟಿ ಕಣ್ಣಿಟ್ಟಿದೆ. ಯುವತಿಯ ಹೇಳಿಕೆ ಹಾಗೂ ಹಲವು ಸುಳಿವುಗಳನ್ನ ಇಟ್ಕೊಂಡಿರೋ ವಿಶೇಷ ತನಿಖಾಧಿಕಾರಿಗಳು ಆರೋಪಿಗಳನ್ನ ಕೆಡ್ಡಾಕಿ ಕೇಳುವುದಕ್ಕೆ ಸಜ್ಜಾಗಿದ್ದಾರೆ. ಕಿಡ್ನಾಪ್ ಕೇಸ್ ಬಗ್ಗೆ ಸಂತ್ರಸ್ತೆ ಪ್ರಶ್ನಿಸಿದ ಎಸ್ಐಟಿ. ಆರ್ಟಿ ನಗರದಲ್ಲಿ ದಾಖಲಾಗಿದ್ದ ಕಿಡ್ನಾಪ್ ಕೇಸ್ ಬಗ್ಗೆ ಎಸಿಪಿ ಕವಿತಾ ಸಂತ್ರಸ್ತೆಯನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದರು. ನಿಮ್ ತಂದೆ ತಾಯಿ ಕಿಡ್ನಾಪ್ ಆಗಿದೆ ಅಂತ ದೂರು ನೀಡಿದ್ದಾರೆ, ಯಾರಾದ್ರೂ ನಿಮ್ಮನ್ನ ಕಿಡ್ನಾಪ್ ಮಾಡಿದ್ರ? ನನ್ನನ್ನು ಯಾರು ಕಿಡ್ನಾಪ್ ಮಾಡಿರ್ಲಿಲ್ಲ, ನಾನಾಗಿಯೇ ಹೋಗಿದ್ದೆ. ಕೇವಲ ವಿಡಿಯೋ ಮಾತ್ರ ರೆಕಾರ್ಡ್ ಮಾಡ್ತಾ ಇದ್ರಿ, ಇಷ್ಟು ದಿನ ಯಾಕೆ ನೀವು ಎಲ್ಲಿಯೂ ಕಾಣಿಸ್ಕೊಂಡಿಲ್ಲ? ಸಿಡಿ ಬಿಡುಗಡೆಯಿಂದ ಮನಸ್ಸಿಗೆ ತುಂಬಾನೇ ನೋವಾಯ್ತು, ಆದ ಕಾರಣಕ್ಕೆ ಯಾರ ಕಣ್ಣಿಗೂ ಬಿದ್ದಿರಲಿಲ್ಲ. ದಿಲ್ಲಿಯಿಂದ ಬಂದಿರೋದಾಗಿ ಮಾಹಿತಿ ಇದೆ. ದಿಲ್ಲಿಗೆ ಯಾಕೆ ಹೋಗಿದ್ರಿ?
ಸಿಡಿ ಬಿಡುಗಡೆ ಬಳಿಕ ಎಲ್ಲೆಲ್ಲಿ ಸುತ್ತಾಡಿದ್ರಿ, ನಿಮ್ಮ ಜೊತೆಯಲ್ಲಿದ್ದವರು ಯಾರು ಅಂತಾನೂ ಪ್ರಶ್ನೆಗಳನ್ನು ಕೇಳಲಾಯಿತು. ಒಟ್ಟಿನಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲ ಆಯಾಮದಲ್ಲೂ ಕೂಡ ಎಸ್ಐಟಿ ತನಿಖೆಯನ್ನು ನಡೆಸುತ್ತಿದೆ. ಸಿಡಿ ಪ್ರಕರಣದಲ್ಲಿ ನಡೆದಿದ್ದ 500 ಕೋಟಿ ವ್ಯವಹಾರ, ಡಿಕೆ ಶ್ರೀಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ದೂರು. ಯುವತಿ ಆಯ್ತು, ಸಿಡಿ ಗ್ಯಾಂಗ್ ಕೂಡ ಆಯ್ತು, ಪೋಷಕರು ಮಹಾನಾಯಕರ ಎಂಟ್ರಿ ಕೂಡ ಆಯ್ತು, ಯುವತಿನೂ ಪ್ರತ್ಯಕ್ಷ ಆದ್ಲು. ಮತ್ತೆ ಈ ಕೇಸ್ಗೆ ರೆಕ್ಕೆ ಪುಕ್ಕ ಅಂಟ್ಕೊಂಡಿದ್ದು 1 ಕೋಟಿಯಲ್ಲ 2 ಕೋಟಿಯಲ್ಲ, ಬರೋಬ್ಬರಿ 500 ಕೋಟಿ ರೂಪಾಯಿ ವ್ಯವಹಾರದ ಸದ್ದು ಕೇಳಿ ಬರ್ತಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ದೂರು ದಾಖಲಾಗಿದೆ. ಬನಶಂಕರಿ ನಿವಾಸಿ ಶ್ರೀಧರ್ ಮೂರ್ತಿ ಎನ್ನುವರು ಡಿಕೆಶಿ, ಹೆಬ್ಬಾಳ್ಕರ್, ವಿಜಯ್ ಮುಳಗುಂದ, ಶಂಕಿತ ಕಿಂಗ್ ಪಿನ್ ವಿರುದ್ಧ ದೂರು ನೀಡಿದ್ದು ತನಿಖೆ ನಡೆಸುವಂತೆ ಮನವಿ ಮಾಡಿದ್ದಾರೆ. ಸದಾಶಿವನಗರ ಪೊಲೀಸ್ ಸ್ಟೇಷನ್ನಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ನೀಡಿರುವ ದೂರು ಆಧರಿಸಿ ತನಿಖೆ ನಡೆಸಬೇಕು. ಸಿಡಿ ಪ್ರಕರಣದಲ್ಲಿ ಜಾರಕಿಹೊಳಿಯನ್ನ ಸಿಲುಕಿಸೋಕೆ ಹನಿ ಟ್ರ್ಯಾಪ್ ಮಾಡಲಾಗಿದೆ. ಇದಕ್ಕಾಗಿ ಬರೋಬ್ಬರಿ 500 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಎಂದು ದೂರುದಾರರು ಆರೋಪಿಸಿದ್ದಾರೆ. ಹೀಗಾಗಿ ಇಸಿಇಆರ್ ದಾಖಲಿಸಿ ತನಿಖೆ ನಡೆಸಬೇಕು ಅಂತ ದೆಹಲಿಯ ಇಡಿ ನಿರ್ದೇಶಕ ಹಾಗೂ ಬೆಂಗಳೂರಿನ ಜಂಟಿ ನಿರ್ದೇಶಕರಿಗೆ ಶ್ರೀಧರ್ ಮೂರ್ತಿ ದೂರು ನೀಡಿದ್ದಾರೆ. ಈ 500 ಕೋಟಿ ವಾಸನೆ ಮೂಲಕ ಪ್ರಕರಣ ಮತ್ತೊಂದು ಮಹಾ ತಿರುವು ಪಡೆದಿದೆ. ಡಿಕೆ ಮಾತ್ರ ತನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಲೇ ರಿಯಾಕ್ಟ್ ಮಾಡ್ತಿರ್ತಾರೆ. ಹಾಗಾದ್ರೆ ನಿಜವಾಗ್ಲೂ ಡಿಕೆಶಿ ಅವರೇ 500 ಕೋಟಿ ರೂಪಾಯಿ ಹೂಡಿದ್ರ? ಜಾರಕಿಹೊಳಿಯನ್ನ ಸಂಕಷ್ಟಕ್ಕೆ ನೂಕೋಕೆ ಡಿಕೆ ಬಾಸ್ ಈ ರೀತಿ ಮೆಗಾ ಪ್ಲಾನ್ ಮಾಡಿದ್ರ ಎನ್ನುವ 10 ಹಲವು ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ. ಇದೆಲ್ಲ ಒಂದ್ ಕಡೆ ಆದ್ರೆ ಆಟಗಾರ ಹಾಗೂ ಬೇಟೆಗಾರನ ನಡುವಿನ ಗೇಮ್ ಕೂಡ ರೋಚಕತೆ ಸೃಷ್ಟಿಸಿದೆ. ಸೈಲೆಂಟ್ ಆಗಿದ್ಕೊಂಡೇ ರಮೇಶ್ ಜಾರಕಿಹೊಳಿ ನಿಗೂಢ ಬ್ರಹ್ಮಾಸ್ತ್ರವನ್ನ ತೆರೆಮರೆಯಲ್ಲೇ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಸಾಮ್ರಾಜ್ಯವನ್ನ ಉಳಿಸಿಕೊಳ್ಳೋದಕ್ಕೆ ಜಾರಕಿಹೊಳಿ ಎಂತಹ ರಣತಂತ್ರವನ್ನ ಹೂಡೋದಕ್ಕಾದ್ರೂ ಸಜ್ಜಾಗಿರ್ತಾರೆ. ಹಾಗಾದ್ರೆ ಕೇಸರಿ ಕಲಿ ಸೈಲೆಂಟ್ ಆಗಿತ್ಕೊಂಡೇ ಸಾಕ್ಷಿ ಸಂಗ್ರಹಿಸುತ್ತಿದ್ದಾರ? ಆ ಒಂದು ಎವಿಡೆನ್ಸ್ಗಾಗಿಯೇ ವಿಚಾರಣೆಗೆ ಹಾಜರಾಗಿಲ್ವಾ ಮಾಜಿ ಸಚಿವರು? ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ರಮೇಶ್ ಜಾರಕಿಹೊಳಿ ಅಜ್ಞಾತವಾಗಿದ್ರು, ಅವರು ಮಾಡಿಕೊಂಡಿರೋ ಗೇಮ್ ಪ್ಲಾನ್ ಅಂತಿಂಥದ್ದಲ್ಲ. ಸಿಡಿ ಗ್ಯಾಂಗ್ನ ಭೇಟಿಯಾಡಿ ಅದರ ಹಿಂದಿನ ಮಹಾನಾಯಕನನ್ನ ಪತ್ತೆ ಮಾಡಿದ್ರು. ಈಗ ಆ ಒಂದು ಸಾಕ್ಷಿ ಹಿಡಿದುಕೊಂಡು ತಮಗೆ ಎದುರಾಗಿರೋ ಸಂಕಷ್ಟಕ್ಕೆ ಮುಕ್ತಿ ಹಾಡೋಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಹೇಳ್ತೀವಿ ನೋಡಿ. ವಿಚಾರಣೆಗೆ ಹಾಜರಾದಾಗಿನಿಂದಲೂ ಮಾಜಿ ಸಚಿವರು ಅಜ್ಞಾತವಾಗ್ಬಿಟ್ಟಿದ್ದಾರೆ. ನನ್ನ ಕಿಸೆಯಲ್ಲಿ ಸಾಕ್ಷಿ ಇದೆ, ನನ್ನ ಕಿಸೆಯಲ್ಲಿ ಸಾಕ್ಷಿ ಇದೆ ಅಂತಾನೆ ಅಬ್ಬರಿಸ್ತಿದ್ದ ಜಾರಕಿಹೊಳಿ ಒಮ್ಮಿಂದೊಮ್ಮೆಲೆ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ಗೋಕಾಕ್ನಲ್ಲಿದ್ದಾರೋ ಮುಂಬೈನಲ್ಲಿದ್ದಾರೋ ಅನ್ನೋದೇ ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ಲೇಡಿ ಸಿಆರ್ಪಿಸಿ 164ರ ಅಡಿ ಹೇಳಿಕೆ ಕೊಟ್ಟಿರೋದ್ರಿಂದ ಈ ಪ್ರಕರಣ ತುಂಬಾ ಗಂಭೀರವಾಗಿದೆ. ಯುವತಿಯ ಸ್ಟೇಟ್ಮೆಂಟ್ಗೆ ಪ್ರಕರಣದಲ್ಲಿ ತುಂಬಾ ಅಂದ್ರೆ ತುಂಬಾ ಪ್ರಾಮುಖ್ಯತೆ ಇರುತ್ತೆ. ಹಾಗಾಗಿ ರಮೇಶ್ ಜಾರಕಿಹೊಳಿ ತುಂಬಾ ಯೋಚನೆ ಮಾಡಿ ಹೆಜ್ಜೆ ಇಡ್ತಿದ್ದಾರೆ. ಅಜ್ಞಾತ ಸ್ಥಳದಲ್ಲಿದ್ದರೂ ತಮ್ಮ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಹಾಗೂ ಕಾನೂನು ತಜ್ಞರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಮುಂದೆ ಯಾವ ರೀತಿ ಕಾನೂನು ಹೋರಾಟ ಮಾಡಬೇಕು ಅನ್ನೋ ಪ್ಲಾನ್ ಮಾಡ್ತಿದ್ದಾರೆ ಕೇಸರಿ ಕಲಿ. ಸಾಕ್ಷಿಗಳ ಬೇಟೆಯಲ್ಲಿದ್ದಾರ ಜಾರಕಿಹೊಳಿ? ಸಿಆರ್ಪಿಸಿ 164ರ ಅಡಿ ಯುವತಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ದಾಖಲಿಸಿರೋದ್ರಿಂದ ಜಾರಕಿಹೊಳಿಗೆ ಅಂದುಕೊಂಡಷ್ಟು ಸುಲಭವಾಗಿ ನಿರೀಕ್ಷಣಾ ಜಾಮೀನು ಸಿಗೋದಿಲ್ಲ ಅನ್ನೋದು ವಕೀಲರ ಅಭಿಪ್ರಾಯ. ಆದರೆ ರಮೇಶ್ ನಿಗೂಢ ಸ್ಥಳದಲ್ಲೇ ಇದ್ದುಕೊಂಡು ಸದ್ದಿಲ್ಲದೆ ಸಾಕ್ಷ್ಯಗಳನ್ನ ಸಂಗ್ರಹಿಸುತ್ತಿದ್ದಾರೆ, ನಿಗೂಢ ಯುದ್ಧಕ್ಕೆ ಅಣಿಯಾಗ್ತಿದ್ದಾರೆ. ಪ್ರಕರಣದಲ್ಲಿ ಸಿಲುಕಿಕೊಂಡು ಮಾನಹಾನಿ ಸಂಕಷ್ಟಕ್ಕೆ ಈಡಾಗಿರುವ ರಮೇಶ್ ಜಾರಕಿಹೊಳಿ ಸಾಕ್ಷ್ಯಗಳ ರಣಬೇಟೆಗೆ ಇಳಿದಿದ್ದಾರೆ. ಜಾರಕಿಹೊಳಿ ಸಿಡಿ ಬ್ಲಾಸ್ಟ್ ಆದಾಗಿನಿಂದಲೂ ಒಂದು ವಿಚಾರವನ್ನ ಗಂಭೀರವಾಗಿ ಪ್ರಸ್ತಾಪಿಸ್ತಾನೆ ಬಂದಿದ್ರು. ಇದರ ಹಿಂದೆ ರಾಜಕೀಯ ಪಿತೂರಿ ಇದೆ, ನನ್ನ ವಿರುದ್ಧ ಷಡ್ಯಂತ್ರ ಹೂಡಲಾಗಿದೆ, ನನ್ನನ್ನ ರಾಜಕೀಯವಾಗಿ ತೇಜೋವಧೆ ಮಾಡಲು ಎಷ್ಟೆಲ್ಲ ಪ್ಲಾನ್ ಮಾಡಲಾಗಿತ್ತು ಅಂತ ದೂರ್ತಾನೆ ಬಂದಿದ್ರು.
ಸತ್ಯ ಜಾರಕಿಹೊಳಿ ಗೋಕಾಕ್ನಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಿದೆ. ರಮೇಶ್ ಶುಕ್ರವಾರವೇ ಎಸ್ಐಟಿ ವಿಚಾರಣೆಗೆ ಹಾಜರಾಗಬೇಕಿತ್ತು. ಆದರೆ ವಿಚಾರಣೆಗೆ ಚಕ್ಕರ್ ಹೊಡೆದಿದ್ದು ಕೆಲ ದಿನಗಳ ಕಾಲಾವಕಾಶ ಕೇಳಿದ್ರು. ಜಾರಕಿಹೊಳಿ ವಿಚಾರಣೆಗೆ ಗೈರಾಗೋದ್ರ ಹಿಂದೆಯೂ ಮಾಸ್ಟರ್ ಪ್ಲಾನ್ ಅಡಗಿದೆ ಎಂಬ ಮಾತಿದೆ. ಬಲವಾದ ಸಾಕ್ಷಿಗಳನ್ನ ಭೇಟಿಯಾಡಲು ಪ್ರಯತ್ನಿಸುತ್ತಿರೋ ರಮೇಶ್ ಜಾರಕಿಹೊಳಿ ಇದು ಕಂಪ್ಲೀಟ್ ರಾಜಕೀಯ ಷಡ್ಯಂತ್ರವೆಂದು ನಿರೂಪಿಸುವ ಯೋಜನೆಯನ್ನ ಹೊಂದಿದ್ದಾರೆ. ಈ ಕುರಿತು ವಕೀಲರೊಂದಿಗೂ ನಿರಂತರ ಸಂಪರ್ಕದಲ್ಲಿದ್ದಾರೆ ಜಾರಕಿಹೊಳಿ. ರಮೇಶ್ ಏನು ಸಾಮಾನ್ಯ ಅಲ್ಲ. ತನ್ನ ಸಿರಿವಂತ ಸಾಮ್ರಾಜ್ಯವನ್ನ ಯಾವ ರೀತಿ ಉಳಿಸಿಕೊಳ್ಳಬೇಕು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತು. ಈ ಹಿಂದೆ ಖಾಸಗಿ ಸಂಸ್ಥೆಯಿಂದ ಸಿಡಿ ಗ್ಯಾಂಗಿನ ರಣಬೇಟೆಯಾಡಿ ಅದರ ಹಿಂದಿನ ಮಹಾನಾಯಕನನ್ನ ಪತ್ತೆ ಹಚ್ಚುವ ಕಾರ್ಯವನ್ನ ಚಿಟಿಕೆ ಹೊಡೆಯುವಷ್ಟರಲ್ಲಿ ಮಾಡಿದ್ರು. ಈಗ ಸೈಲೆಂಟ್ ಆಗಿರೋ ರಮೇಶ್ ಮತ್ತಷ್ಟು ಪವರ್ಫುಲ್ ಸಾಕ್ಷಿಗಾಗಿ ತಡಕಾಡ್ತಿದ್ದಾರೆ. ಈ ಪ್ರಬಲ ಸಾಕ್ಷಿಗಳೊಂದಿಗೆ ಎಸ್ಐಟಿ ಮುಂದೆ ಹಾಜರಾಗೋ ಪ್ಲಾನ್ ಮಾಡಿದ್ದಾರೆ. ರಮೇಶ್ ಮತ್ತಷ್ಟು ಸಾಕ್ಷಿಗಳೊಂದಿಗೆ ಹಾಜರಾದ್ರೆ ಮತ್ತೆ ಯಾರ್ಯಾರ ಬುಡ ಅಲ್ಲಾಡುತ್ತೋ ಅನ್ನೋ ಕುತೂಹಲ ಹುಟ್ಟಿದೆ. ಇನ್ನು ಈ ಪ್ರಕರಣದಲ್ಲಿ ಯಾರು ಬೇಟೆಗಾರ ಯಾರು ಆಟಗಾರ ಅನ್ನೋ ಕುತೂಹಲ ಕೂಡ ಹೆಚ್ಚಾಗ್ತಿದೆ. ಡಿಕೆಶಿ ಹಾಗೂ ರಮೇಶ್ ಜಾರಕಿಹೊಳಿ ಇಬ್ಬರ ನಡುವೆಯೂ ಟಕ್ಕರ್ ಪೈಪೋಟಿ ಇದೆ. ಇಬ್ಬರಿಗೂ ಕಾನೂನು ಹೋರಾಟದ ಬಗ್ಗೆ ಚೆನ್ನಾಗಿ ಅರಿವಿದೆ. ತಮ್ಮ ಬುಡಕ್ಕೆ ಬಂದ್ರೆ ಎಲ್ಲವನ್ನೂ ಯಾವ ರೀತಿ ಸೆಟಲ್ ಮಾಡಬೇಕು ಅನ್ನೋದು ಕೂಡ ಅವರಿಗೆ ಗೊತ್ತು. ಈ ಆಟಗಾರ ಬೇಟೆಗಾರ ಮುಂದಿನ ದಿನಗಳಲ್ಲಿ ಅದ್ಯಾವ ರೀತಿ ಸಾಕ್ಷಿಗಳನ್ನ ಪ್ರಸ್ತುತಪಡಿಸ್ತಾರೋ, ಯಾರ್ಯಾರ ಸಾಮ್ರಾಜ್ಯ ಮತ್ತೆ ಶೇಕ್ ಆಗುತ್ತೋ ಅನ್ನೋ ಕುತೂಹಲವೂ ಗರಿಗೆದರಿದೆ. ಶನಿವಾರ ಸತತ 4.5 ತಾಸು ಯುವತಿಯನ್ನ ವಿಚಾರಣೆಗೆ ಒಳಪಡಿಸಲಾಯಿತು. ನಂತರ ಆಕೆಯನ್ನ ಅಜ್ಞಾತ ಸ್ಥಳಕ್ಕೆ ಬಿಡಲಾಯಿತು. ವಿಚಾರಣೆ ಟೈಮ್ನಲ್ಲಿ ಅಪ್ಪ ಅಮ್ಮನ ಬಗ್ಗೆ ಮಾತನಾಡಿದ ಯುವತಿ, ನನಗೆ ಅಪ್ಪ ಅಮ್ಮನನ್ನ ನೋಡುವ ಆಸೆ ಇದೆ, ಆದ್ರೆ ಈಗ ಸಕಾಲವಲ್ಲ ಅಂದ್ರು. ಶನಿವಾರಕ್ಕೆ ಸಂತ್ರಸ್ತೆಯ ವಿಚಾರಣೆ ಪೂರ್ಣವಾಗಿದ್ದು ಜಾರಕಿಹೊಳಿಯವರ ವಿಚಾರಣೆಯೊಂದೇ ಬಾಕಿ. ರಮೇಶ್ ಜಾರಕಿಹೊಳಿಯ ವಿಚಾರಣೆಗಾಗಿ ಎಸ್ಐಟಿ ಫುಲ್ ಪ್ರಿಪೇರ್ ಆಗಿದೆ. ಈಗ ಎಲ್ಲರ ಕಣ್ಣು ರಮೇಶ್ ಮೇಲೆ ನೆಟ್ಟಿದೆ. ಅವರ ವಿಚಾರಣೆ ಪ್ರಕರಣಕ್ಕೆ ಮತ್ಯಾವ ರೀತಿ ಟ್ವಿಸ್ಟ್ ಕೊಡುತ್ತೋ ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಇಂಡಸ್ಟ್ರಿ